ಆಂಟಿ ನನ್ನ ಫೇವ್ರೇಟ್ ಆಂಟಿ ಅಂತ ಹೇಳ್ಬೋದು. ಸೊ ಅವ್ರು ಕರ್ಕೊಂಡು ಹೋಗಿದ್ರು. ಹಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಬ್ಲಾಗಲ್ಲಿ ನಾನು ಮನೆ ನೋಡಬೇಕು ಅಂತ ಹೇಳಿದ್ದೆ. ಫೈನಲ್ ಆಗಿ ಮನೆ ಆಗಿದೆ. ಸೊ ಅದನ್ನು ಕೂಡ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂತ ಅಂದರೆ ಇವಾಗಷ್ಟೇ ಹೊಸ ಮನೆ ಅದು. ಸೊ ಎಲ್ಲ ಕಂಪ್ಲೀಟ್ ಆಗಿದೆ. 2ನೇ ತಾರೀಕು ಬಂದು ಗೃಹಪ್ರವೇಶ. ಸೊ ಆದ ನಂತರ ನಾವು ಹೋಗೋದು. ಸೊ ಇವಾಗ ಬಂದುಬಿಟ್ಟು ಹಾಗೆ ನೋಡ್ಕೊಬರಕ್ಕೆ ಹೋದಾಗ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದನ್ನ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮನೆ, ನಂಗೆ ತುಂಬ ಇಷ್ಟ ಆಯಿತು. ಮೇನಾಗಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹಸ್ಬೆಂಡ್ ಕೂಡ ಓಕೆ ಮಾಡಿದರು. ಅವ್ರು ನೋಡಿಲ್ಲ ಆ್ಯಕ್ಚುಲಿ, ಅವ್ರು ಊರಲ್ಲಿದ್ದರು. ಸೊ ನಾನು ಹೋಗಿ ಓಕೆ ಮಾಡ್ಕೊಂಬಂದಿದ್ದೀನಿ. ನಿನಗೆ ಓಕೆ ಆದರೆ ನನಗೂ ಓಕೆ ಅಂತ ಹೇಳಿದರು. ಸೊ ಫೈನಲ್ ಆಗಿ ಮನೆ ಸಿಕ್ಕಿದೆ, ಎಲ್ಲ ಆಯಿತು. ಹಾಗೆ ಏನು ಎಷ್ಟು ರೆಂಟು, ಅಡ್ವಾನ್ಸ್ ಅಥವಾ ರೆಂಟೆಡಾ ಲೀಸಾ ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಅದು ಮನೆಗೆ ಹೋದ ಮೇಲೆ ಹೇಳ್ತೀನಿ. ಹಾಗೆ ಒಂದು ಹೋಮ್ ಟೂರ್ ಕೂಡ ಮಾಡ್ತೀನಿ ಎಲ್ಲ ಅರೇಂಜ್ ಮಾಡಾದಮೇಲೆ. ನನ್ನದೇ ಆದಂಥ ಒಂದು ಸ್ವಲ್ಪ ಆಸೆಗಳಿದೆ ಮನೇಲಿ ಇದೇ ಥರ ಹೋಮ್ ಡೆಕೋರ್ ಮಾಡಬೇಕು ಅಂತ. ಸೊ ಅದಾದಮೇಲೆ ನಿಮಗೆ ನಾನು ಶೇರ್ ಮಾಡ್ಕೊತೀನಿ ಎಷ್ಟೆಷ್ಟು ಆಯಿತು, ಏನಾಯಿತು, ಏನು ರೆಂಟಾ ಅಥವಾ ಲೀಸಾ ಅಂತ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ನಿನ್ನೆ ಫುಲ್ ಸುತ್ತಾಟ ಆಯಿತು, ತಲೆಬೇರೆ ನೋವು ಬಂದಿತ್ತು, ನೈಟ್ ಸ್ವಲ್ಪ ಜ್ವರ ಇತ್ತು. ಸೊ ಗೊತ್ತಲ್ಲ, ಹಸ್ಬೆಂಡ್ ಕೂಡ ಇರಲಿಲ್ಲ ಇತ್ತು. ಸೊ ಇದು ಮಾರ್ನಿಂಗ್ ಬಂದಿದ್ದಾರೆ, ಬಂದುಬಿಟ್ಟು ಆಫೀಸಿಗೆ ಹೊರಟರು. ನಾನು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಸಂಡೆ. ಸೊ ಸ್ವಲ್ಪ ಸುತ್ತಾಟ ಜಾಸ್ತಿ ಆಯ್ತಲ್ಲ, ಸೊ ಬಾಡಿ ಪೇನ್ ಕೂಡ ಇತ್ತು. ಸೊ ಇವಾಗ ಓಕೆ, ನಾರ್ಮಲ್ ಆಗಿದ್ದೀನಿ. ಸೊ ನಾನು ಕಣ್ಣು ನೋಡಿದ್ರೆ ಗೊತ್ತಾಗೋದು, ಒಂದು ವಾರದಿಂದ ಹುಷಾರಿಲ್ಲ. ಸೊ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ, ಬಟ್ ಕೆಮ್ಮಿಗೆ ಏನಕ್ಕೆ ಹಾಸ್ಪಿಟಲು ಅಂತ. ಹಾಸ್ಪಿಟ್ಲಿಗೆ ಹೋದ್ರೂ ಕೆಮ್ಮಿಗೆ ಏನು ಮೆಡಿಸನ್ ಕೊಡ್ತಾರೆ, ಅದೇ ಸಿರಪ್ ಬರ್ದು ಕೊಡ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಅದನ್ನು ತೊಗೊತಾ ಇದ್ದೀನಿ, ಒಳ್ಳೆ ಟ್ಯಾಬ್ಲೆಟು, ಹಾಗೆ ಒಳ್ಳೆ ಸಿರಪ್ ಕೂಡ ತೊಗೊತಾ ಇದ್ದೀನಿ. ಸೊ ಸ್ವಲ್ಪ ಇರುತ್ತೆ, ನೋಡೋಣ ಇವತ್ತಿನ ಒಂದು ವ್ಲಾಗಲ್ಲಿ ಏನೇನು ಆಗುತ್ತೆ ಅಂತ ಹೇಳಿ. ಮನ್ವಿತ್ ಮಲಗಿದ್ದಾನೆ, ಅವ್ನು ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನ್ವಿತ್ ಮಲಗಕ್ಕೆ ಇತ್ತೀಚೆಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅವಾಗೆಲ್ಲ ಹಸ್ಬೆಂಡ್ ಅಂದರೆ ಆಫೀಸಿಗೆ ಹೋದ್ಮೇಲೆ ತಕ್ಷಣ ಮಲಗಿಬಿಡೋನು, ಇವಾಗ ಆಗಲ್ಲ. ತುಂಬ ಸರ್ಕಸ್ ಮಾಡಬೇಕಾಗತ್ತೆ ನಾನು, ನನಗೆ ಸ್ವಲ್ಪ ಮೈ ಹುಷಾರಿಲ್ಲಲ್ಲ. ಸೊ ತುಂಬಾ ಸಿಪ್ಪಂದೋಯ್ತು ಮಲಗಿಲ್ಲ ಅಂತ. ಸೊ ಫೈನಲ್ ಆಗಿ ಅವನ್ನ ಮಲಗಿಸಿದ್ದೀನಿ. ಸ್ವಲ್ಪ ಬೆಳಗ್ಗೆ ಚಿತ್ರಾನ್ನ ಮಾಡಿದೆ, ಸೊ ಚಿತ್ರಾನ್ನ ತಿನ್ಕೊಂಡ್ಬಿಟ್ಟು ಅವನಿಗೆ ಸ್ವಲ್ಪ ತಿಂತಾನೆ, ಅವನು ಎಲ್ಲನೂ ತಿಂತಾನೆ, ಇವಾಗ ಎಲ್ಲ ಫುಡ್ಡು ತಿಂತಾನೆ. ಸೊ ಇದನ್ನೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ತಿಂತಾ ಇದ್ದಾನೆ. ಈ ಯಾವುದನ್ನು ಕೊಡಲ್ಲ ಅಂತಲೇ ಇಲ್ಲ, ನಾವೇನು ತಿಂತೀವಿ ಸೊ ಅದನ್ನು ಅವನಿಗೆ ಕೂಡ ಕೊಡ್ತೀವಿ. ಸೊ ಇಷ್ಟೇ, ಮನೆಯದೊಂದು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ಹಾಗೆ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಂದರೆ ವರ್ಕ್ ನಡೀತಾ ಇತ್ತು, ಸೊ ಅವಾಗಲೇ ತೊಗೊಂಡಿದ್ದೆ. ಅಂದರೆ ಲೆಪ್ಪ ಹಾಕ್ತಾಯಿದ್ರು, ಇನ್ನು ಪೇಂಟಿಂಗ್ ಆಗಿರಲಿಲ್ಲ. ಸೊ ಪೇಂಟಿಂಗ್ ಎಲ್ಲ ಆದಮೇಲೆ ಯಾವ ಥರ ಬೇಕು, ಆಮೇಲೆ ನನಗೆ ದೇವ್ರ ಮನೆ ಮೇನಾಗಿ ದೇವ್ರ ಮನೆ ಸಪ್ರೇಟ್ ಇಲ್ಲ, ಸೊ ಅದಕ್ಕೊಂದು ಬಾಕ್ಸ್ ಥರ ಹಾಕ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅನ್ನಿಸ್ತು. ಎಲ್ಲದೂ ನಮಗೆ ಬೇಕಾಗಿದ್ದ ಥರ ಇದ್ದರೆ ಇನ್ನೊಂದು ಮಿಸ್ಟೇಕ್ ಇರುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲದನ್ನೂ ಓಕೆ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗೊಂಡು ಹೋಗಬೇಕು. ಎಲ್ಲದಕ್ಕೂ ಅಂತ ಅಲ್ಲ, ಕೆಲವೊಂದಿಷ್ಟಕ್ಕೆ ನಾವು ಅಡ್ಜಸ್ಟ್ ಹಾಕೊಂಡು ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾರ, ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಒಂದು ನಮ್ಮ ಏರಿಯಾದ ಪಕ್ಕದ ಏರಿಯಾದಲ್ಲಿ ಒಂದು ಫಂಕ್ಷನ್ ಇತ್ತು ನಿನ್ನೆ. ಸೊ ಅದನ್ನು ಕೂಡ ಅಟೆಂಡ್ ಮಾಡಿದೆ. ಸೊ ನಾನು ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ, ನನ್ನ ಫೇವ್ರೇಟ್ ಆಂಟಿ ಅಂತ ಹೇಳ್ಬೋದು, ಸೊ ಅವ್ರು ಕರ್ಕೊಂಡು ಹೋಗಿದ್ರು. ಸೊ ಹೋಗಿ ನಾನು ಮನ್ವಿತ್ ಹಾಗೆ ಆಂಟಿ ಮೂರು ಜನನು ಹೋಗಿದ್ವಿ. ಸೊ ನಾವಂತೂ ಮನೆ ಚೇಂಜ್ ಆದಮೇಲೆ ಆಂಟಿ ಹತ್ರ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಕರೆದ್ರಲ್ಲ ಅಂತ ಹೇಳಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಅದೇನು ಫಂಕ್ಷನ್ ಅಂತ ನನಗೆ ನಿಜ ಗೊತ್ತಿಲ್ಲ. ಅದು ಯಾಕೆ ಹೋಗಿದ್ರಿ ಅಂತ ಅಂದರೆ ಆಂಟಿ ಫ್ರೆಂಡ್ ಅವ್ರ ಮನೆ ಅಲ್ಲೇ ಇದೆ, ಸೊ ಅಲ್ಲಿಗೆ ಹೋದಂಗೆ ಆಯಿತು. ಹಾಗೆ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ದಂಗೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಊಟ ಕೂಡ ಇರುತ್ತೆ ಅಂತ ಹೇಳಿದ್ರು, ಊಟಕ್ಕೋಸ್ಕರ ಅಂತ ಅಲ್ಲ, ಬಟ್ ಫಂಕ್ಷನ್ ಚೆನ್ನಾಗಿರುತ್ತೆ. ಅಲ್ಲಿ ಏನೋ ಒಂಥರ ಅವ್ರದ್ದು ಬೇರೆ ಅದ ಏನಂತ ಗೊತ್ತಿಲ್ಲ, ಮರಾಠರೋ ಏನೋ ಗೊತ್ತಿಲ್ಲ. ಸೊ ಗೊತ್ತಿಲ್ಲದನ್ನೆಲ್ಲ ಹೇಳಬಾರ್ದು. ಸೊ ಅವ್ರದ್ದೇನೋ ಫಂಕ್ಷನ್ ಅದು,
ಸೊ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ. ಸೊ ಹಾಗೆ ಸ್ವಲ್ಪ ಪಲಾವ್ ಏನೋ ಸಿಕ್ತು, ಪಲಾವ್ ತಿನ್ಕೊಂಡು ಬಂದ್ವಿ. ಆನಂತರ ಆಂಟಿ ಫ್ರೆಂಡ್ ಮನೆ ಹೋಗಿ ಬಂದ್ವಿ. ಅಲ್ಲಿ ಕೂಡ ತುಂಬಾ ಒಳ್ಳೆ ಜನ, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮನ್ವಿತನ ಕಂಡ್ರಂತೂ ಎಷ್ಟು ಇಷ್ಟಪಟ್ಟರು ಅಂತ ಅಂದರೆ ಇವನು ಗೊತ್ತಲ್ಲ, ಥರಲೆ ಮನ್ವಿತು. ಸೊ ಫೈನಲ್ ಆಗಿ ಮೋಸ್ಕೊಂಡು ಬಂದ್ವಿ. ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆನಾ, ಬನ್ನಿ ನೋಡಿ ಫ್ರೆಂಡ್ಸ್, ಇದೆ ನಾವು ನೋಡಿರೋ ಮನೆ. ಸೊ ಫಸ್ಟ್ ಹಾಲಲ್ಲಿ ಓಪನ್ ಕಿಚನ್ ಸಿಗುತ್ತೆ. ಸೊ ಓಪನ್ ಕಿಚನ್ ಇದ್ರೆ ಏನು ತೊಂದರೆ ಇಲ್ಲ ಅಂದ್ಕೊಂಡು ಓಕೆ ಮಾಡಿದ್ವಿ. ಆ ನಂತರ ಟಿ ವಿ ಶೋಕೇಸ್ ಬರುತ್ತೆ, ಹಾಗೆ ರೂಮಿಗೆ ಹೋಗ್ತಾ ಲೆಫ್ಟ್ ಸೈಡಿಗೆ ಬಾತ್ರೂಮ್ ಬರುತ್ತೆ, ಹಾಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಸೊ ಇಲ್ಲಿ ಒಂದು ವಾರ್ಡ್ರೋಬ್ ಹಾಕ್ಸ್ಕೊಡ್ತಾರೆ. ಸೊ ಈಗಷ್ಟೇ ಇದಾಗ್ತಾ ಇರೋದಲ್ಲ, ಸೊ ತುಂಬಾ ಕೆಲಸ ಇದೆ ಮಾಡೋದು. ಸೊ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಮೇನ್ ಡೋರು ಹಿಂದೆ ಬಂದರೆ ಅಲ್ಲಿ ದೇವರ ಇಡುವಂಥ ಒಂದು ಜಾಗ ಕೂಡ ಇದೆ, ಅದನ್ನ ನಾನು ಈ ವಿಡಿಯೋದಲ್ಲಿ ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ತೀನಿ. ಆನಂತರ ನಾವು ಬಂದಿದ್ದಿಲ್ಲಿ ಹೇಳಿದ್ನಲ್ಲ ನಿಮಗೆ ಫಂಕ್ಷನ್ ನಡೀತಾ ಇದೆ ಅಂತ. ಸೊ ಇಲ್ಲಿ ಬಂದಿದ್ದೀವಿ, ಸುಮಾರು ಒಂದು 3,000 ರಿಂದ 4,000 ಜನ ಇದ್ರೇನು ಗೊತ್ತಿಲ್ಲ. ಸೊ ಅವಾಗಷ್ಟೇ ಎಲ್ಲ ಊಟ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಸಭೆ ನಡೀತಾ ಇತ್ತು. ಸೊ ಅಲ್ಲಿ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಸೊ ಹಾಗೆ ಊಟ ಮಾಡೋರೆಲ್ಲ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾರೆ. ನಾವು ಸುಮಾರು ಹೊತ್ತು ನಿಂತ್ಕೊಂಡು ನೋಡಿಬಿಟ್ಟು ಇವಾಗ ಊಟ ಇದೆ ಅಂತ ಹೇಳಿ ನಮ್ಮ ಆಂಟಿಯ ಒಂದು ಫ್ರೆಂಡ್ನ ಮಕ್ಕಳು ಕೂಡ ಬಂದಿದ್ದರು. ಸೊ ಅವರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೊಡ್ಡ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಒಂದು 5 ಎಕರೆಗೇನೋ ಪೆಂಡಲ್ ಹಾಕಿದ್ರು, ಅದಕ್ಕಿಂತ ಜಾಸ್ತಿ ಇತ್ತೇನೋ ಗೊತ್ತಿಲ್ಲ. ಸೊ ನನಗೆ ಅಂದ್ಕೊಂಡಿದ್ದ ಪ್ರಕಾರ ಒಂದು 5 ಎಕರೆ ಇರ್ಬೋದು. ಸೊ ಅದ್ರ ತುಂಬಾ ಪೆಂಡಲ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ಅವರ ಒಂದು ಅಲಂಕಾರ ಬಂದುಬಿಟ್ಟು ಅವರು ನಾರ್ಮಲ್ ಆಗಿ ಮನೇಲಿ ಇರೋದೆ ಹಾಗೆ. ಸೊ ನಮಗೆ ನೋಡಿದ ತಕ್ಷಣ ಇಷ್ಟೊಂದು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಜ್ಯುವೆಲರಿ ಎಲ್ಲ ಹಾಕ್ಕೊಂಡು, ಹಾಗೆ ಜೆಂಟ್ಸ್ ಬಂದುಬಿಟ್ರೆ ತಲೆಗೆಲ್ಲ ಪೇಟ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಅದು ನಿಜವಾಗ್ಲೂ ಯಾವ ಫಂಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಸೊ ಗೊತ್ತೇ ಇಲ್ದಿರೋದು ಸುಮ್ಮನೆ ಸುಮ್ಮನೆ ಹೇಳಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಯಾರಿಗಾದರೂ ಈ ಫಂಕ್ಷನ್ ಏನು ಎಲ್ಲಾದರೂ ನೋಡಿದ್ದೀರಾ ಅಥವಾ ನೀವು ಕೂಡ ಇದರಲ್ಲಿ ಭಾಗವಹಿಸಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಇಲ್ಲೆಲ್ಲ ಊಟದ ಒಂದು ಜಾಗದಲ್ಲಿ ಬಂದು ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಖಾಲಿ ಆಗಿತ್ತು, ಹಾಗೆ ಪಲಾವ್ ಕೂಡ ಅಷ್ಟೇ ಒಂದೇ ಇತ್ತು. ಸೊ ಇವರೆಲ್ಲ ಅದೇ ಒಂದು ಫಂಕ್ಷನಲ್ಲಿ ಇರೋದ್ರಿಂದ ಎಲ್ಲರೂ ಊಟಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆಂಟಿಯ ಒಂದು ಫ್ರೆಂಡ್ನ ಮಗಳು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಇವರೇ, ಸೊ ಹಾಗೆ ಅವಳ ಫ್ರೆಂಡ್ ಕೂಡ ಒಬ್ಬರಿದ್ದಾರೆ. ಸೊ ಅವರು ಬಂದುಬಿಟ್ಟು ಇಲ್ಲಿ ಊಟ ಹಾಕ್ಸ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ನಮಗೆ ಪಲಾವ್ ಮತ್ತು ಒಂದು ಸಾಂಬಾರ್ ಥರ ಏನೋ ಹಾಕಿದ್ರು. ಸೊ ಅದಷ್ಟೇ ಸಿಕ್ತು. ಸೊ ಪರವಾಗಿಲ್ಲ, ನಾವು ಫಂಕ್ಷನ್ ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದು. ಸೊ ಊಟ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗೇ ಇತ್ತು. ಹಾಗೆ ಎಲ್ಲ ಒಂದು ಇದೇ ಫಂಕ್ಷನ್ನವರಂತ ಅಂತ ಅಲ್ಲ, ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರಂತೆ. ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಫೆ ಸಿಸ್ಟಮ್ ಥರ ಇತ್ತು. ಸೊ ಅಲ್ಲಿ ಊಟ ಟೈಮಲ್ಲಿ ಬಂದುಬಿಟ್ರೆ ತುಂಬ ಚೆನ್ನಾಗೇ ಇರುತ್ತೆ. ಸೊ ಹಾಗೆ ಇನ್ನೊಂದು ಟೈಮ್ ಬಂದುಬಿಟ್ಟೆ 5 ಗಂಟೆ ಮೇಲುಗಡೆ ಮತ್ತೆ ಊಟ ಇರತ್ತಂತೆ. ಸೊ ನಾನು ಆಂಟಿ ಇವಾಗ ಊಟ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳ ಕಡೆ ನನ್ನ ಮನವಿತನ ಕೊಟ್ಬಿಟ್ಟು ಇವಾಗ ನಾವು ಊಟ ಹಾಕ್ಸ್ಕೊಬ್ರಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲಿನೂ ಅಷ್ಟೇ, ತುಂಬ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ರು. ಆಲ್ರೆಡಿ ನಾನು ಮನೇಲಿ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ನಂಗೆ ಅಷ್ಟೊಂದು ಹಸಿವೆ ಏನಿರಲಿಲ್ಲ. ಸೊ ಫೈನಲ್ ಆಗಿ ಊಟನ ಹಾಕಿಸ್ಕೊಂಡು ಇವಾಗ ಬಂದ್ವಿ. ಊಟ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸಭೆ ಅಂತ ಹೇಳ್ಬೋದು, ಎಲ್ಲ ಅವರು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ರು. ಸೊ ನಮಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಹಾಗೆ ಕೇಳ್ತಾ ನಾನು ವೀಡಿಯೋ ಮಾಡ್ತಾ ಬಂದೆ. ಸೊ ಆ ನಂತರ ಇವಾಗ ನಾವು ನಮ್ಮ ಆಂಟಿಯ ಒಂದು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗ್ಬೇಕಂತಲೇ ಹೇಳಿ ಬಂದಿರೋದು. ಸೊ ಆ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಅವ್ರ ಮನೆ ಪಕ್ಕನೇ ಇರೋದ್ರಿಂದ ನಾವು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸೊ ಅವರಿಗೆಲ್ಲ ಇದು ನಾರ್ಮಲ್ ಆಗಿರ್ಬೋದು, ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇರೋರು. ಅವ್ರ ಜ್ಯುವೆಲರಿ ಆಯಿತು, ಅವರು ಎಲ್ಲ ಒಂದೇ ಥರ ಡ್ರೆಸ್ಗಳು ವೇರ್ ಮಾಡಿಕೊಂಡಿದ್ರು. ಸೊ ತುಂಬಾ ಚೆನ್ನಾಗಿ ಕಾಣೋರು. ಸೊ ನೋಡೋಕ್ಕೆ ಇಷ್ಟೊಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ.
ನೆಕ್ಸ್ಟ್ ಬಂದುಬಿಟ್ಟು ಇವರದ ದೇವಸ್ಥಾನ ಕೂಡ ಇಲ್ಲೇ ಇದೆ, ತೋರಿಸ್ತೇನೆ ನಿಮಗೆ ಮುಂದೆ ಇರೋ ದೇವಸ್ಥಾನ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಬಂದಿದ್ದಾರೆ, ಅದೇ ಒಂದೇ ಥರದ ಒಂದು ಲೆಹೆಂಗಾ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡಿಗೆಲ್ಲ ಗೊತ್ತಿರುತ್ತೆ, ಬಟ್ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ನಾನು ಕೇಳಲಿಕ್ಕೆ ಹೋಗಲಿಲ್ಲ ಆಂಟಿನ, ಆಂಟಿಗೆಲ್ಲ ಗೊತ್ತಿರುತ್ತೆ. ಬಟ್ ನೋಡಿ ಇದೇ ಒಂದು ಅವ್ರದ್ದು ಸಭಾಭವನ, ಅದರ ನೆಕ್ಸ್ಟ್ ಬಂದುಬಿಟ್ರೆ ದೇವಸ್ಥಾನ ಕೂಡ ಅಲ್ಲೇ ಇದೆ. ಸೊ ಇದ್ರದ್ದೇ ಪೂಜೆ ಆಗಿ ನೆಕ್ಸ್ಟ್ ಅಲ್ಲಿ ಆ ಒಂದು ಸಭೆ ಕೂಡ ಇಟ್ಕೊಂಡಿದ್ರು, ಆ ನಂತರ ಊಟ ಕೂಡ ಇಟ್ಕೊಂಡಿದ್ದಾರೆ. ಮೂರು ಹೊತ್ತು ಕೂಡ ಊಟ ಇತ್ತಂತೆ. ಸೊ ಮಾರ್ನಿಂಗ್ ಟಿಫಿನ್ನು, ಮಧ್ಯಾಹ್ನಕ್ಕೆ ಊಟ, ಹಾಗೆ ನೈಟಿಗೆ ಮತ್ತೆ ಊಟ ಎಲ್ಲ ಇತ್ತಂತೆ. ಸೊ ಇದೇ ಅವರ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಅದು ಒಂದು ದೇವಿ ದೇವಸ್ಥಾನ ಅಂದ್ಕೊಬೋದು. ಸೊ ಅಂದ್ಕೊಂಡಿದ್ದೀನಿ ದೇವಿ ದೇವಸ್ಥಾನ ಅಂತ. ನಾವು ಒಳಗಡೆ ಹೋಗೋಕ್ಕೆ ತುಂಬಾ ಒಳಗಡೆ ರಶ್ ಇತ್ತು, ಸೊ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಹೊರಗಡೆಯಿಂದ ನಮಸ್ಕಾರ ಮಾಡಿಕೊಂಡು ಆ ನಂತರ ನಾವು ಬಂದಿದ್ದು ಆಂಟಿಯ ಫ್ರೆಂಡ್ ಮನೆಗೆ. ಸೊ ಅವರು ಟೆರೆಸ್ ಮೇಲೆಲ್ಲ ಕಾಳೆಲ್ಲ ಒಣ ಹಾಕ್ಕೊಂಡಿದ್ರು. ಸೊ ಅಲ್ಲೇ ಮನೆ ಒಳಗೆ ಹೋಗಿ ಜ್ಯೂಸಿನ ಕೊಟ್ಟರು, ಕುಡ್ಕೊಂಡ್ಬಿಟ್ಟು ಮೇಲುಗಡೆ ಬಂದಿದ್ದೀವಿ. ಹಾಯ್ ಮನ್ವಿತ್, ನೋಡಿ ಇವಾಗ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಮನ್ವಿತ್. ಎಲ್ಲ ಕಾಳೆಲ್ಲ ಅವನು ಆ ಕಡೆ ಈ ಕಡೆ ಎಲ್ಲ ಬಿಸಾಕ್ತಾ ಇದ್ದಾನೆ. ಸೊ ಹುಡುಗಿರು ತುಂಬಾ ಎತ್ಕೊಂಡು ತುಂಬಾ ಇಷ್ಟಪಟ್ಟರು ಮನ್ವಿತ್ನ, ಹಾಗೆ ಹೆಣ್ಮಕ್ಳು ಅಷ್ಟೇ ತುಂಬಾ ಒಳ್ಳೆ ಹುಡುಗಿರು ಅಂತ ಹೇಳ್ಬೋದು. ಸೊ ನನ್ನ ಒಂದು ಚಾನಲ್ನ ಕೂಡ ಅವರು ಕೇಳಿದ್ರು ಯಾವುದು ಏನು ಅಂತ ಹೇಳಿ, ಎಲ್ಲ ಕ್ಲಿಯರಾಗಿ ಹೇಳಿದ್ದೆ. ಸೊ ಅವರು ಕೂಡ ನೋಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್ ಯು.